कांग्रेस बीजेपी हाइड्रामा हुक्का बार हेळिके राज्यदल्ली सद्दु माडित्तु काफी नाडल्ली कांग्रेस प्रतिभटनेयल्ली विरोध व्यक्तपडिसिदरे बीजेपी कार्यकर्तरु सीटी रवि बेंबलक्के निंतिद्दारे इडी दिन नडेद हाइड्रामादल्ली पोलीसरु मात्र हैरानागि होदरु हुक्का बार्न विचारवागि बीजेपी राष्ट्रीय प्रधान कार्यदर्शी सीटी रवि हेळिकेयंतु राज्यदल्ली सद्दु माडतो कांग्रेस नायकरंतु टांग नीडिदरु ಪರ ವಿರುದ್ಧ ಹೇಳಿಕೆ ಕಡಿಮೆಯಾಗ್ತಾ ಇದ್ದಂತೆ ಕಾಫಿ ನಾಡಿನ ಕಾಂಗ್ರೆಸ್ ಸಿಟಿ ರವಿ ಮನೆಗೆ ಮುತ್ತಿಗೆ ಹಾಕೋಕೆ ಕರೆ ನೀಡಿದ್ರು ಅತ್ತ ಮುತ್ತಿಗೆಗೆ ಕರೆ ನೀಡುತ್ತಾ ಇದ್ದಂತೆ ಈತ ಬಿಜೆಪಿ ಕಾರ್ಯಕರ್ತರ ಕೆಂಗಣ್ಣಿಗೂ ಗುರಿಯಾದ್ರು ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಅಂತ ಸಿಟಿ ರವಿ ಮನೆ ಮುಂದೆ ಜಮಾಯಿಸಿದ್ರು 400 ಕ್ಕೂ ಹೆಚ್ಚು ಕಾರ್ಯಕರ್ತರು ಸಿಟಿ ರವಿ ಬೆಂಬಲಕ್ಕೆ ನಿಂತು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಕೆಲ ನಾಯಕರು ಕೆಲ ಕಾರ್ಯಕರ್ತರು ಸಿಟಿ ರವಿಯವರ ಒಂದು ಹೇಳಿಕೆಯನ್ನು ಖಂಡಿಸಿ ಸಿಟಿ ರವಿಯವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆ ಕಾರಣಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವಮೋರ್ಚಾ ಕಾರ್ಯಕರ್ತರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪ್ರಮುಖ ಕಾರ್ಯಕರ್ತರು ಇಲ್ಲಿ ಈ ಸಂಖ್ಯೆನಲ್ಲಿ ಸೇರಿದೀವಿ ಅವರ ಒಂದು ಹೇಳಿಕೆಯನ್ನು ನೋಡಿ ನಮಗೇನು ಯಾರು ಕರೆದಿದ್ದಲ್ಲ ಯಾರು ಹೇಳಿದ್ದಲ್ಲ ಕಾರಣ ಇಷ್ಟೇ ಕಾಂಗ್ರೆಸ್ ಚಿಕ್ಕಮಗಳೂರ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಚಿಕ್ಕಮಗಳೂರ ಜಿಲ್ಲೆಯಲ್ಲಿ ಬದುಕಿದೆ ಅಂತ ತೋರಿಸಲಿಕ್ಕೆ ಅವರಿಗೆ ರಾಜ್ಯದ ಯುವಮೋರ್ಚಾ ಅಧ್ಯಕ್ಷರು ಬರೋ ಕಾರಣಕ್ಕಾಗಿ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರತಿಭಟನೆ ಒಂದು ಸಾಂಕೇತಿಕವಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ದಾರೆ ಸಿಟಿ ರವಿ ಅವರ ಒಂದು ಹೇಳಿಕೆಯನ್ನು ಖಂಡಿಸಿ ಸಿಟಿ ರವಿ ಅವರು ಏನು ಹೇಳಿಕೆ ಕೊಟ್ಟಿದ್ರು ನೇವರು ಅವರು ಉಕ್ಕ ಸೇರ್ತಾ ಇದ್ದರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ಸೇರ್ತಿದ್ದ ನಿಜ ಹೇಳಿದ ನಿಜ ಇನ್ನು ಕೆಪಿಸಿಸಿ ಯುವ ಘಟಕದ ರಾಜ್ಯಾಧ್ಯಕ್ಷ ರಕ್ಷಾ ರಾಮಯ್ಯ ನೇತೃತ್ವದಲ್ಲಿ ಮುತ್ತಿಗೆಗೆ ಕರೆ ನೀಡಲಾಗಿತ್ತು ಆದರೆ ರಕ್ಷಾ ರಾಮಯ್ಯ ಬಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಯಿಂದ 250 ಕ್ಕೂ ಹೆಚ್ಚು ಕಾರ್ಯಕರ್ತರು ಸಿಟಿ ರವಿ ವಿರುದ್ಧ ಘೋಷಣೆಯನ್ನು ಕೂಗಿ ಹೊರಟ ಕೆಲ ಕ್ಷಣದಲ್ಲೇ ಪೊಲೀಸರು ಅವರನ್ನು ತಡೆದರು ಆಕ್ರೋಶ ವ್ಯಕ್ತವಾಯಿತೆಂದಂತೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿದರು ಪೊಲೀಸರ ಬಂಧನಕ್ಕೆ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು सरकार के कानून मेले गौरव इला बीजेपी शासक एम पी बेताब संविधान सूट हाकद्र बू मतर पुस्तक और पोलिस पोलिस रीति ಬಹುಶಃ ಬಿಜೆಪಿ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ ಈಗ ಅವರಿಗೆ ಕಾನೂನು ಮೇಲೆ ಗೌರವನೇ ಇಲ್ಲ ಹಾಗಾಗಿದೆ ನಾವು ಕಾಂಗ್ರೆಸ್ನವರು ಒಂದು ಸಣ್ಣ ಗೌರವಯುತ ಪ್ರತಿಭಟನೆ ಮಾಡಿದ್ರು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ನಮ್ಮನ್ನು ಬಂಧಿಸ್ತಾರೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಬಿಜೆಪಿಯವ್ರನ್ನ ಮಾತಾಡ್ಸಲ್ಲ ಅವ್ರು ಕಲ್ಲು ಹೊಡಿತಾರೆ ರೋಡಿ ಬೆಂಕಿ ಹಾಕ್ತಾರೆ ಏನು ಮಾಡಿರು ಏನು ಹೇಳಿಕೆ ಬೇಕಾದ್ರೂ ಏನು ಬೇಕಾದ್ರೂ ಕೊಡ್ಬೋದು ಒಟ್ಟಾರೆಯಾಗಿ ಹುಕ್ಕಾ ಬಾರ್ ವಿಚಾರವಂತೂ ಕಾಫಿ ನಾಡಲ್ಲಿ ಪರ ವಿರೋಧದ ವೇದಿಕೆಯಾಯಿತು ಎರಡೂ ರಾಷ್ಟ್ರೀಯ ಪಕ್ಷಗಳ ಪರ ವಿರೋಧಕ್ಕೆ ಪೊಲೀಸರಂತೂ ಸುಸ್ತಾಗಿಯೇ ಹೋಗ್ಬಿಟ್ರು ಸದ್ಯಕ್ಕೆ ತಣ್ಣಗಾಗಿರುವ ಈ ಏಟು ಎದಿರೇಟು ಮತ್ತೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯೋಗೀಶ್ ಕಾಮಿನಹಳ್ಳಿ ಯುನೈಟೆಡ್ ನ್ಯೂಸ್ ಚಿಕ್ಕಮಗಳೂರು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ